ನಾವು ಕೃಷಿ ವಿಶ್ವವಿದ್ಯಾನಿಲಯ ಧಾರವಾಡದಲ್ಲಿ ಮಾವಿನ ಹಣ್ಣನ್ನು ಹೇಗೆ ಗಿಡದಿಂದ ತಳಗಿಳಿಸಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಬಂದೀವಿ. ಸರ್ ನಮಸ್ಕಾರ, ನಮ್ಮ ರೈತರಿಗೆ ತಮ್ಮ ಪರಿಚಯವನ್ನು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ. ಇವತ್ತು ನನಗೆ ಭಾಳ ಸಂತೋಷ ಅನ್ನಿಸ್ತದೆ, ಈ ಮಾವು ಕೊಯ್ಲಿನ ಬಗ್ಗೆ ತಾವು ತಿಳಿದುಕೊಳ್ಳಲಿಕ್ಕೆ ನಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೆ ಬಂದಿದ್ದೀರಿ. ನಮ್ಮ ಈ ಕೃಷಿ ವ್ಯವಹಾರ ಮತ್ತು ರಫ್ತು ಜ್ಞಾನ ಕೇಂದ್ರ ಬಂದಿದ್ದು ಭಾಳ ಸಂತೋಷ. ನನ್ನ ಹೆಸರು ಡಾಕ್ಟರ್ ಎಸ್ ಬಿ ಹೊಸಮನಿ ಅಂಥೇಳಿ, ಈ ಕೃಷಿ ವ್ಯವಹಾರ ಮತ್ತು ರಫ್ತು ಜ್ಞಾನ ಕೇಂದ್ರದ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ಮಾವಿನ ಹಣ್ಣಿನ ರಫ್ತು ರೈತರಿಂದ ಈ ಭಾಗದಿಂದ ಆಗಬೇಕು ಅಂತೇಳಿ ನಮ್ಮ ಕೆಲವು ದಿನಗಸಿಗಳಿಂದ ನಾವು ಕೆಲಸ ಮಾಡ್ತಾಯಿದ್ದೀವಿ. ಈ ದಿಸೆಯಲ್ಲಿ ರೈತರು ಮತ್ತು ಕೃಷಿ ವಿಶ್ವವಿದ್ಯಾಲಯ ಜಂಟಿಯಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ರೈತರಿಗೆ ಬಹುಮುಖ್ಯವಾಗಿ ಯಾವ ರೀತಿಯಾಗಿ ಮಾವಿನ ಹಣ್ಣನ್ನು ನಾವು ಯಾವುದೇ ಆ ಹಣ್ಣಿಗೆ ತೊಂದರೆ ಆಗದ ಹಾಗೆ, ಅಂದರೆ ಅದಕ್ಕೆ ಪೆಟ್ಟು ತಗಲದ ಹಾಗೆ, ಮತ್ತು ರಫ್ತು ಮಾಡಬೇಕಾದ್ರೆ ಅಥವಾ ಮಾವಿನ ಹಣ್ಣನ್ನು ಭಾಳ ದಿವಸಗಳವರೆಗೆ ಕೆಡಲಾರದ ಹಾಗೆ ಇಡಬೇಕು ಅಂತಂದರೆ ಈ ಕೊಯ್ಲು ಅನ್ನೋದು ಬಹಳ ಮಹತ್ವದ ಒಂದು ಘಟ್ಟ. ಈಗ ಹಳ್ಳಿಗಳಲ್ಲಿ ರೈತರು ಮಾವಿನ ಹಣ್ಣನ್ನು ಕೊಯ್ಲು ಮಾಡಬೇಕಾದ್ರೆ ತಮ್ಮದೇ ಆದಂಥ ಒಂದು ವಿಧಾನಗಳನ್ನ ಅನುಸರಿಸ್ತಾರೆ. ಕೆಲವು ಜನ ಒಂದು ಬಡಿಗೆ ತಗೊಂಡು ಗಿಡಕ್ಕೆ ಟೊಂಗಿಗೆ ಬಡಿದು ಹಣ್ಣನ್ನು ಕೆಳಗೆ ಬಿದ್ದ ಮೇಲೆ ಅದನ್ನು ತೆಗೆದುಕೊಂಡು ಹೋಗಿ ಕೊಯ್ಲು ಅಂತ ಹೇಳ್ತಾರೆ. ಇನ್ನೂ ಕೆಲವು ಜನ ತಮ್ಮದೇ ಆದ ಹಳ್ಳಿಗಳಲ್ಲಿ ಸಿಗತಕ್ಕಂಥ ಒಂದು ಕೋಲಿಗೆ ಬೈಕಲ್ಲಿ ಥರ ಅಂತ ನಾವು ಹಳ್ಳಿಯಲ್ಲಿ ಹೇಳ್ತೀವಿ, ಆ ರೀತಿ ಮಾಡಿ ಹಣ್ಣುಗಳನ್ನ ಹರಿತಾರೆ. ಹೀಗೆ ಮಾಡೋದರಿಂದ ಈ ಹಣ್ಣಿನ ಡೇಟು ಆ ಹಣ್ಣಿನಿಂದ ಬೇರ್ಪಟ್ಟು ಅದರಲ್ಲಿರ್ತಕ್ಕಂಥ ರಸ ಹಣ್ಣಿನ ಮೇಲೆ ಬಿದ್ದು ಹಣ್ಣು ಕಲೆ ಆಗತಕ್ಕಂಥ ಒಂದು ಸಂದರ್ಭ ಇರ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಈಗ ನಾನು ಈ ಹಣ್ಣನ್ನು ತಮಗೆ ತೋರಿಸ್ತಾ ಇದ್ದೀನಿ. ಈ ಮಾವಿನ ಏನು ಸೋನೆ ಈ ಹಣ್ಣಿನ ಮೇಲೆ ಬಿದ್ದು ಹಣ್ಣು ಕಲೆಯಾಗಿದೆ ಮತ್ತು ಇದಕ್ಕೆ ಮಾರಾಟದಲ್ಲಿ ಬೆಲೆ ಬಹಳ ಕಡಿಮೆ ಬರ್ತದೆ. ಬಹುಶಃ ಯಾರು ಗ್ರಾಹಕರು ಇದನ್ನು ಖರೀದಿ ಮಾಡೋದಿಲ್ಲ. ಇದನ್ನು ತಪ್ಪಿಸ್ಬೇಕು ಅಂತ ಹೇಳಿದ್ರೆ ನಾವು ಹಣ್ಣನ್ನು ಸರಿಯಾಗಿ ಗಿಡದಿಂದ ಹರಿಬೇಕು. ಇದಕ್ಕಾಗಿ ಯಾವುದೇ ಹಣ್ಣಿಗೆ ಪೆಟ್ಟು ತಗಲದ ಹಾಗೆ ನಾವು ಕೊಯ್ಲು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಕೃಷಿ ವ್ಯವಹಾರ ಮತ್ತು ರಫ್ತು ಜ್ಞಾನ ಕೇಂದ್ರದಿಂದ ಒಂದು ಹಣ್ಣು ಹರಿಯುವ ಸಾಧನವನ್ನು ನಾವು ಇಲ್ಲಿಯ ಸ್ಥಳೀಯ ಒಬ್ಬ ಮೆಕ್ಯಾನಿಕ್ ಅವರ ಜೊತೆಗೆ ಸೇರಿ ಮಾಡಿಸಿದ್ದೀವಿ. ಇದು ಮಾವು ಕೊಯ್ಲು ಮಾಡತಕ್ಕಂಥ ಸಾಧನ. ಗಿಡದಿಂದ ಹಣ್ಣನ್ನು ಯಾವುದೇ ಪೆಟ್ಟು ತಗಲದ ಹಾಗೆ ನಾವು ಇಳಿಸಲಿಕ್ಕೆ ಇದು ಬಹಳ ಅನುಕೂಲ ಆಗ್ತದೆ. ಇದರಿಂದ ಹಣ್ಣುಗಳನ್ನ ಹರಿಯೋದ್ರಿಂದ ಹಣ್ಣಿಗೆ ಯಾವುದೇ ರೀತಿ ಪೆಟ್ಟು ತಗೊಳ್ಳೋದಿಲ್ಲ. ಇನ್ನು ಇದು ಇದೇ ವರ್ಷ ನೀವು ಈ ತಂತ್ರಜ್ಞಾನ ಉಪಯೋಗ ಮಾಡಿ ರೈತರಿಗೆಲ್ಲ ಟ್ರೈನಿಂಗ್ ಕೊಟ್ಟಿರೇನು ಸರ್? ಇದ್ರ ಕುರಿತು ನಾವು ರೈತರಿಗೆಲ್ಲ ತರಬೇತಿ ಕೊಟ್ಟಿದ್ದೀವಿ ಹಾಗೂ ಕಡಿಮೆ ಖರ್ಚಿನಲ್ಲಿ ರೈತರಿಗೆ ಸಿಗುವಂಥ ವ್ಯವಸ್ಥೆ ಮಾಡಿದ್ದೀವಿ ನಮ್ಮ ಕೇಂದ್ರದಿಂದ. ಹಾಗೂ ಇದನ್ನೇನು ತಯಾರು ಮಾಡಿದ್ದಾರೆ ಆ ಒಂದು ಉದ್ದಿಮೆದಾರರಿಂದ ಇವು ನೇರವಾಗಿ ರೈತರಿಗೆ ಸಿಗುವಂಥ ವ್ಯವಸ್ಥೆ ಮಾಡಿದ್ದೀವಿ. ಇದರ ಬೆಲೆ 200 ರೂಪಾಯಿ, ಕೇವಲ 200 ರೂಪಾಯಿ. ಆಸಕ್ತಿ ಉಳ್ಳ ರೈತರು ಇದನ್ನು ನಮ್ಮ ಕೃಷಿ ವ್ಯವಹಾರ ಮತ್ತು ರಫ್ತು ಕೇಂದ್ರದಿಂದಾಗಲಿ ಅಥವಾ ಈ ಹುಬ್ಬಳ್ಳಿಯಲ್ಲಿ ಇರತಕ್ಕಂಥ ಶ್ರೀ BS ಮಾನೇದ್ ಅವರಿಂದಾಗಲಿ ಪಡೆದುಕೋಬೋದು. ಇದು ಬಹಳ ವರ್ಷಗಳವರೆಗೆ ಬಾಳಿಕೆ ಬರ್ತದೆ. ಇದರಲ್ಲಿ ಹಣ್ಣು ಪ್ರತಿ ಸಾರಿ ನಾವು 4-5 ಹಣ್ಣುಗಳನ್ನ ಸುರಕ್ಷಿತವಾಗಿ ನಾವು ಕೆಳಗಿಳಿಸ್ಬೋದು. ಯಾವುದೇ ರೀತಿ ಪೆಟ್ಟು ಅದಕ್ಕೆ ಹಣ್ಣಿಗೆ ತಗಲೋದಿಲ್ಲ, ಹಾಗಾಗಿ ದೀರ್ಘಕಾಲದ ಬಾಳಿಕೆಯನ್ನು ಬರ್ತದೆ. ಇನ್ನು ವಿಶೇಷವಾಗಿ ನಾವು ರಫ್ತು ಮಾಡಬೇಕು ಅಂತ ಹೇಳಿದ್ರೆ ಹಣ್ಣನ್ನು ಹರಿಯುವಾಗ ಸುಮಾರು 2-3 ಇಂಚು ಹಣ್ಣಿನಿಂದ ತುಂಬಿನ ಡೇಟು ಅಷ್ಟಿರಬೇಕು. ಗಿಡದಿಂದ ಹಣ್ಣನ್ನು ಹರಿದ ತಕ್ಷಣ 1/2 ಇಂಚು ಹಣ್ಣಿನಿಂದ ಡೇಟನ್ನ ಕತ್ತರಿಸಿ ಆ ಹಣ್ಣನ್ನು ಬುಡಮೇಲೆ ಮಾಡಿ ಇಡಬೇಕು. ಯಾಕಂದರೆ ಅದರೊಳಗೆ ಬರ್ತಕ್ಕಂಥ ಸೋನೆ ನೆಲದ ಮೇಲೆ ಬಿದ್ದು ಸಂಪೂರ್ಣ ಬಿದ್ದು ಹೋಗಬೇಕು. ಇಲ್ಲಂತಂದರೆ ಅದು ಆ ರಸ ಹಣ್ಣಿನ ಮೇಲೆ ಬಿದ್ದರೆ ಹಣ್ಣು ಕಲೆಯಾಗಿ ಮಾರ್ಕೆಟಲ್ಲಿ ಅದಕ್ಕೆ ಸರಿಯಾದ ಬೆಲೆ ಸಿಗೋದಿಲ್ಲ, ರಫ್ತು ಅಂತೂ ಆಗೋದೇ ಇಲ್ಲ. ಅದಕ್ಕೋಸ್ಕರ ರಫ್ತು ಮಾಡುವಾಗ ವಿಶೇಷವಾಗಿ ಈ ಹಣ್ಣನ್ನು ಬೋರ್ಲಾಗಿಟ್ಟು ಒಂದು 15-20 ನಿಮಿಷ ಆದ ನಂತರ ಆ ಹಣ್ಣು ಸಂಪೂರ್ಣ ಅದರ ಹಣ್ಣಿನಿಂದ ರಸ ಹೋದ ನಂತರ ಅದನ್ನು ನಾವು ಪ್ಲಾಸ್ಟಿಕ್ ಕ್ರೇಟಲ್ಲಿ ಸರಿಯಾಗಿ ಜೋಡಿಸಿಟ್ಟು
ಅಂದ ನಂತರ ನಾವು ಕೋಲ್ಡ್ ಸ್ಟೋರೇಜ್ಗೆ ಅಥವಾ ರೈಪ್ನಿಂಗ್ ಚೇಂಬರಿಗೆ ನಾವು ಅದನ್ನು ತೆಗೆದುಕೊಂಡು ಹೋಗುವಂಥ ಒಂದು ವಾಡಿಕೆ ಇದೆ. ಇದರಿಂದ ನಮಗೆ ಈ ಸಾಧನದಿಂದ ಇಂಥ ಒಂದು ಅತ್ಯಮೂಲ್ಯವಾದ ಕಾರ್ಯವನ್ನು ಮಾಡಲಿಕ್ಕೆ ಸಾಕಷ್ಟು ನೆರವಾಗಿದೆ. ಸಾಕಷ್ಟು ಜನ ರೈತರು ಇದನ್ನ ಈಗಾಗಲೇ ಏನು ತೆಗೆದುಕೊಂಡು ಹೋಗಿದ್ದಾರೆ, ಅವರು ಇದರ ಕುರಿತು ಅತೀವ ಸಂತೋಷ ಮತ್ತು ಭಾಳ ಸಹಾಯ ಆಗಿದೆ ಅಂತೇಳಿ ತಮ್ಮ ಅನಿಸಿಕೆಗಳನ್ನ ತಿಳಿಸಿದ್ದಾರೆ. ಈ ಮುಂದಿನ ದಿನದಾಗ ಇದು ಹೆಚ್ಚು ಎಲ್ಲ ಜನರು ಉಪಯೋಗ ಮಾಡಬಹುದು ಅನ್ನಂಗಾತ್ರಿ ಸರ್? ಮಾಡ್ಬೋದು ಸರ್. ಅದು ಈಗ ಕಾಯಿಯನ್ನು ಹೆಂಗ ಗಿಡದಿಂದ ನೀವು ತೆಗಿಬೇಕು ಅನ್ನೋದ್ರ ಬಗ್ಗೆ ಒಂದು ಏನಾದರೂ ತೋರಿಸ್ತೀರಿ? ಈಗ ಒಂದು ನಾವು ಮಾಡಿ ತೋರಿಸೋಣ. ಈಗ ಈ ಮಾವು ಹರಿಯುವ ಸಾಧನದಲ್ಲಿ ಇಲ್ಲಿ ಬ್ಲೇಡ್ ಇದೆ, ಇಲ್ಲಿ ಕಟ್ಟಿಗೆ ಒಂದು ತುಂಡನ್ನು ಹಾಕಿದ್ದೀವಿ. ಯಾಕಂತಂದರೆ ಸರಿಯಾಗಿ ಹಣ್ಣಿನ ಡೇಟು ಇಲ್ಲಿ ಇಲ್ಲಿ ಬರಬೇಕು ಅಥವಾ ಇಲ್ಲಿ ಬರಬೇಕು ಅಂದರೆ ನಮಗೆ ಬೇಗನೆ ಹರಿಲಿಕ್ಕೆ ಅನುಕೂಲ ಆಗ್ತದೆ. ಆಮೇಲೆ ಇನ್ನೊಂದು ಇದರ ವಿಶೇಷತೆ ಅಂತಂದರೆ ಇದು 180 ಡಿಗ್ರಿಯಲ್ಲಿ ನಮಗೆ ಹಣ್ಣು ಹರಿಲಿಕ್ಕೆ ಆಗ್ತದೆ. ಇಲ್ಲಿ ಎರಡು ನಟ್ ಇದೆ, ಇದನ್ನು ಬಿಚ್ಚಿದರೆ ನಮಗೆ 90 ಡಿಗ್ರಿ ಮಾಡ್ಕೋಬೋದು ಅಥವಾ 45 ಡಿಗ್ರಿ ಮಾಡ್ಕೋಬೋದು. ಈಗ ಎತ್ತರದ ಮೇಲೆ ಇರತಕ್ಕಂಥ ಹಣ್ಣನ್ನು 90 ಡಿಗ್ರಿ ಕೋಲ್ ಹಾಕಿ ನಾವು ಇಲ್ಲಿಂದ ಕೋಲ್ ಹಾಕಿಬಿಟ್ರೆ 90 ಡಿಗ್ರಿ ಆಗುತ್ತೆ, ಮೇಲಿನ ಹಣ್ಣುಗಳನ್ನ ಹರಿಬೋದು. ರೈತರು ಅವ್ರು ಯಾವ ರೀತಿ ಬೇಕೋ ಅದನ್ನು ಅಳವಡಿಸ್ಕೋಬೋದು, ಬದಲಾವಣೆ ಮಾಡ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಇದರಲ್ಲಿಟ್ಟಿದ್ದೀವಿ. ಈಗ ಹಣ್ಣನ್ನು ಯಾವ ರೀತಿ ನಾವು ಹರಿಬೋದು ಅಂತಂದರೆ ಈ ರೀತಿ ಸ್ವಲ್ಪ ಉದ್ದನೆ ತುಂಬು ಬಿಟ್ಟು ಹಣ್ಣಿನಿಂದ ಸ್ವಲ್ಪ ಉದ್ದ ಆಗಿರೋ ಹಾಗೆ ಈ ರೀತಿ ನಾವು ಕಟ್ ಮಾಡಬೇಕು. ಈಗ ಈ ರೀತಿ ಸ್ವಲ್ಪ ಉದ್ದನೆ ಡೇಟು ಇದ್ದು ನಾವು ಕಟ್ ಮಾಡಬೇಕು. ಇದು ಹಣ್ಣು ಬಂದ ಮೇಲೆ ಇದನ್ನು ಈ ಹಣ್ಣಿನಿಂದ 1/2 ಇಂಚು ಡೇಟಿಗೆ ಕತ್ತರಿಯಿಂದ ಕತ್ತರಿಸಬೇಕು. ಕತ್ತರಿಯಿಂದ ಕತ್ತರಿಸಿ ಈ ಹಣ್ಣನ್ನು ಈ ರೀತಿ ಬೋರ್ಲಾಗಿ ಇಡಬೇಕು. ಆವಾಗ ಇದರಲ್ಲಿರ್ತಕ್ಕಂಥ ರಸ ಸೋನೆ ಎಲ್ಲ ಕೆಳಗಡೆ ಬಿದ್ದು ಹೋಗುತ್ತೆ, ಹಣ್ಣಿನ ಮೇಲೆ ಯಾವುದು ಬೀಳೋದಿಲ್ಲ. ಆವಾಗ ಇದಕ್ಕೆ ಒಳ್ಳೆಯ ಒಂದು ಬೆಲೆ ಬರ್ತದೆ. ಮತ್ತು ರಫ್ತು ಮಾಡಬೇಕಾದ್ರೆ 1/2 ಇಂಚು ಇರತಕ್ಕಂಥ ತುಂಬಿನೊಂದಿಗೆ ಡೇಟಿನೊಂದಿಗೆ ನಾವು ಹಣ್ಣನ್ನು ಪ್ಯಾಕ್ ಮಾಡಿ ಹೊರದೇಶಗಳಿಗೆ ಕಳಿಸುವಂಥ ಒಂದು ವ್ಯವಸ್ಥೆ ಇದೆ. ಸಾಕಷ್ಟು ದಿವಸ ಇಟ್ಟರು ಸಹಿತ ಹಣ್ಣಿಗೆ ಏನಾಗಲಿಕ್ಕೆ ಜಾಸ್ತಿ ಬಾಳಿಕೆ ಬರ್ತದೆ? ಇಲ್ಲ ಅಂತ ಹೇಳಿದ್ರೆ ಇದು ತುಂಬ ಕಿತ್ತು ಹೋಗಿಬಿಟ್ರೆ ಇದಕ್ಕೆ ಮಾರ್ಕೆಟಲ್ಲಿ ರೇಟ್ ಇರೋದಿಲ್ಲ. ಈ ತರ ತುಂಬ ತೆಗೆದ್ರೆ ಈ ತರ ಎಲ್ಲ ಹಣ್ಣಿನ ಮೇಲೆ ರಸ ತುಂಬ ಬಿತ್ತು ಬಿದ್ದು ಇದೆಲ್ಲ ಕಲೆ ಆಗಿಬಿಡ್ತದೆ. ಅವಾಗ ನಾವು ಮಾರ್ಲಿಕ್ಕೆ ಆಗುದಿಲ್ಲ. ಇದನ್ನ ರೈತರು ಬಹಳ ಗಮನಿಸಬೇಕು. ರೈತರು ಗಮನಿಸಿ ಸಾಧ್ಯವಾದಷ್ಟು ಮಟ್ಟಿಗೆ 1/2 ಇಂಚು ತುಂಬಿನ ಜೊತೆಗೆ ರಸ ಎಲ್ಲ ಹಣ್ಣಿನ ಮೇಲೆ ಬೀಳದ ಹಾಗೆ ಮಾಡಿ ಅದನ್ನ ಅವರು ಮಾರಾಟ ಮಾಡೋದು ಸೂಕ್ತ. ಸರ್, ನಮಗೆ ಈಗ ರೈತರಿಗೆ ವಿಶೇಷವಾಗಿ ಸಾಕಷ್ಟು ಜನರಿಗೆ ರೈತರಿಗೆ ಗೊತ್ತಿದ್ರೂ ಸಹಿತ ಮಾವಿನ ಹಣ್ಣನ್ನು ಹೆಂಗೆ ಗಿಡದಿಂದ ನಾವು ಕೆಳಗೆ ಇಳ್ಕೋಬೇಕು ಅನ್ನೋದನ್ನು ಭಾಳ ಈ ಇತ್ತೀಚಿನ ದಿನಗಳಾಗ ರೈತರು ಅದ್ರ ಬಗ್ಗೆ ಭಾಳ ನೆಗ್ಲೆಕ್ಟ್ ಅಂದ್ರೆ ಏನು ನಿರ್ಲಕ್ಷ್ಯ ಮಾಡ್ತಿದ್ರು. ಅದ್ರ ಬಗ್ಗೆ ನೀವು ಹೆಂಗನ್ನು ಹಣ್ಣನ್ನು ಹೆಂಗೆ ಇಳಿಬೇಕು, ಅದ್ರದ್ದು ಏನು ಕಿಮ್ಮತ್ತು, ಅದು ಯಾವ ಥರ ಇದು ಐತಿ ಅನ್ನೋದ್ರ ಬಗ್ಗೆ ನೀವು ಭಾಳ ಸವಿಸ್ತಾರವಾಗಿ ತಿಳಿಸ್ಕೊಟ್ರಿ. ಅದಕ್ಕೆ ರೈತರ ಪರವಾಗಿ ಆಗ ನಮ್ಮ ಬೈಫ್ ಸಂಸ್ಥೆ ಹಾಗೂ ಡಿಜಿಟಲ್ ಗ್ರೀನ್ ಸಂಸ್ಥೆ ಪರವಾಗಿ ತಮಗೆ ಅದು ಹೃತ್ಪೂರ್ವಕವಾದಂಥ ಧನ್ಯವಾದ ಸರ್. ನಮಸ್ಕಾರ. ಸ್ಲೋಲಿ ಝೂಮ್. ಕಟ್ ಮಾಡಿದಾಯ್ತು. ಏನು ಮಾಡ್ರಿ? ನನ್ನ ಹೆಸರು ಸಂಗಯ್ಯ, ಊರು ಮಡಿಕೆ ಹೊನ್ನಳ್ಳಿ.
ಇಲ್ಲಿ ನಾವು ಕಲಘಟಗಿ ಇದ್ರೊಳಗೆ ಒಂದು ಎಕರೆ ಮಾವಿನ ತೋಟ ಮಾಡಿದ್ದೀವಿ. ಮಾವಿನ ತೋಟ ಮಾಡಿದರೆ ಅದಕ್ಕೆ ನಾವು ಈಗ ಮಾವಿನಕಾಯಿ ಹರಿಬೇಕಾದ್ರೆ ಒಂದು ತರದಿಂದ ನಮ್ಗೆ ಗೊತ್ತಿಲ್ಲದಕ್ಕೆ ನಾವು ಸೊನ್ನಿದರ್ಸ್ಲಿ ಹರಿದ್ರಿಂದ ನಮ್ಗೆ ಅದು ಕಾಯಿಗಳು ಕೊಳಿಲಿಕ್ಕೆ ಹಚ್ಚಿದ್ವು. ನಮಗೆ ಗೊತ್ತಾಗ್ಲಾರ್ಕ ಈ ತುಂಬು ಈ ಟೈಪ್ ಮಾಡಿ ನಾವು ಮುರಿದು ಬಿಡ್ತಿದ್ವಿ. ಆ ಸೊನ್ನೆ ಬಂದು ಆ ಸೊನ್ನೆ ಅದ್ರ ಮೇಲೆ ಕುಂತು ಅದು ಕಾಯಿ ಕೊಳ್ಳಲಿಕ್ಕೆ ಹತ್ತಿಬಿಡ್ತೀವಿ. ಅದರ ಸಲುವಾಗಿ ನಾವು ತಳಗಿದ್ದಂಥ ಕಾಯಿಗಳನ್ನೆಲ್ಲನು ಕಟ್ ಮಾಡಿ ತುಂಬದರ್ಸಲೇ ಕಟ್ ಮಾಡಿ ಇಡಕ್ಕತ್ತಿದ್ವಿ. ಆ ಬಳಿಕ ಅವು ಏನೆಲ್ಲ ಹಣ್ಣು ರಸಿ ಆಡ್ದಂಥ ಇದ್ದಂಗಾಗಿ ಅವು ಹಣ್ಣು ಕೊಳ್ಳಲಿಲ್ಲ. ಈ ಕಟ್ ಮಾಡಬೇಕಾದ್ರೆ ಈ ಕತ್ತರಿಲೇನೆ ಈ ತುಂಬದರ್ಸ್ಲೇನು ಈ ಟೈಪ್ ಇಟ್ಟು ನಾವು ಕಟ್ ಮಾಡಲಿಕ್ಕತ್ತಿದ್ವಿ. ಇದರಿಂದ ಏನೈತಿ ನಮ್ಗೆ ಕಾಯಿ ಕುಳಿಯೋಂಗೂ ಇಲ್ಲ, ಆ ರಸಿಗೆ ಹತ್ತೋಂಗೂ ಇಲ್ಲ. ಇದರಿಂದ ನಮ್ಗೆ ಲಾಭ ಅನ್ನಿಸ್ತು. ನಾವು ಇದೇ ರೀತಿನ ನಾವು ಕಟ್ ಮಾಡಿ ಹರಿಯಲಿಕ್ಕತ್ತಿದ್ವಿ. ಮತ್ತು ಮೇಲಾಗಿ ನಾವು ಯೂನಿವರ್ಸಿಟಿಲಿಂದ ಒಂದು ದೂಟಿಯನ್ನು ತಂದಿದ್ದೀವಿ. ತಂದು ಅದನ್ನು ನಾವು ಆ ದೂಟಿಯಲ್ಲಿ ತಳಗಿದ್ದಂಥವು ಮೇಲಿದ್ದಂಥವನ್ನ ಆ ದೂಟಿಲಿನ ಹರಿತೀವಿ. ಎತ್ತರ ಮೇಲೆ ಇದ್ದಂಥ ಕಾಯಿಗಳನ್ನ ಈ ದೂಟಿಲಿನ ಹಿಂಗೆ ನಾವು ಕಾಯಿ ಹರಿಬೋದು ರೀ. ಈ ನಮ್ಗೆ ಈಗ ಹಿಂಗಾದರೂ ಹರಿಬೋದು ರೀ, ಹಿಂಗಾದ್ರೂ ಹರಿಬೋದು ಕಾಯಿನ. 90 ಡಿಗ್ರಿ 45 ಡಿಗ್ರಿ ಇಟ್ಕೊಂಡು ನಾವು ಕಾಯಿ ಹರಿಬೋದು ರೀ.